ಕೊಡಗು ತುಳುವೆರ ಯುವ ಸಮಿತಿ ವತಿಯಿಂದ ಡಿಸೆಂಬರ್ 23ರಿಂದ 25ರವರೆಗೆ ಮಡಿಕೇರಿಯ ಜನರಲ್ ತಿಮ್ಮಯ್ಯ ಮೈದಾನದಲ್ಲಿ ಕೊಡಗು ತುಳುವೆರ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಆಯೋಜಿಸಲಾಗಿದೆ ಎಂದು ಸಮಿತಿ ಸದಸ್ಯ ವಿವೇಕ್ ಮುಗೇರ ತಿಳಿಸಿದರು. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಸುಮಾರು 150,000 ತುಳು ಜನಾಂಗದವರು ನೆಲೆಸಿದ್ದಾರೆ. ಇವರನ್ನು ಒಂದೇ ವೇದಿಕೆಯಲ್ಲಿ ಸೇರಿಸುವ ಮತ್ತು ಯುವ ಜನಾಂಗವನ್ನು ಸಂಘಟಿಸುವ ಸಲುವಾಗಿ ಕ್ರೀಡಾಕೂಟ ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಐಪಿಎಲ್ ಮಾದರಿಯಲ್ಲಿ ನಡೆಯುವ ಪಂದ್ಯಾಟದಲ್ಲಿ 12 ಫ್ರಾಂಚೈಸಿಗಳು ಒಟ್ಟು 200 ಆಟಗಾರರನ್ನು ಬಿಡ್ಡಿಂಗ್ ಮುಖಾಂತರ ಖರೀದಿಸಲಿದ್ದಾರೆ. ಈಗಾಗಲೇ ಆಟಗಾರರು ನೋಂದಾಯಿಸಿಕೊಂಡಿದ್ದು, ಬಿಡ್ಡಿಂಗ್ ಪ್ರಕ್ರಿಯೆ ಮುಂದಿನ 2 ದಿನದೊಳಗೆ ನಡೆಯಲಿದೆ. ಕ್ರಿಕೆಟ್ ಪಂದ್ಯದಲ್ಲಿ ಪ್ರಥಮ ಸ್ಥಾನ ಪಡೆದ ತಂಡಕ್ಕೆ 122,333 ರೂಪಾಯಿ ನಗದು ಮತ್ತು ಆಕರ್ಷಕ ಟ್ರೋಫಿ, ದ್ವಿತೀಯ 66,777 ರೂಪಾಯಿ ನಗದು ಮತ್ತು ಆಕರ್ಷಕ ಟ್ರೋಫಿ, ತೃತೀಯ ಬಹುಮಾನವಾಗಿ ಆಕರ್ಷಕ ಟ್ರೋಫಿ ನೀಡಿ ಗೌರವಿಸಲಾಗುವುದು. ಅಲ್ಲದೆ ವೈಯಕ್ತಿಕವಾಗಿ ಪಂದ್ಯ ಪುರುಷೋತ್ತಮ, ಬೆಸ್ಟ್ ಬೌಲರ್, ಬೆಸ್ಟ್ ಬ್ಯಾಟ್ಸ್ಮನ್ ಇತ್ಯಾದಿ ಪ್ರಶಸ್ತಿ ನೀಡಲಾಗುವುದು ಎಂದು ತಿಳಿಸಿದರು. ಪುರುಷರಿಗೆ ಹಗ್ಗ ಜಗ್ಗಾಟ ಮತ್ತು ಮಹಿಳೆಯರಿಗೆ ಥ್ರೋಬಾಲ್ ಡಿಸೆಂಬರ್ 24 ಮತ್ತು 25ರಂದು ನಡೆಯಲಿದೆ. ಡಿಸೆಂಬರ್ 23ರಂದು ತುಳುನಾಡಿನ ವೇಷಭೂಷಣ, ನೃತ್ಯ, ವಾದ್ಯದೊಂದಿಗೆ ಮಡಿಕೇರಿಯ ಗಾಂಧಿ ಮೈದಾನದಿಂದ ಕ್ರೀಡಾಕೂಟದ ಮೈದಾನಕ್ಕೆ ಮೆರವಣಿಗೆ ನಡೆಯಲಿದೆ. ಕ್ರೀಡಾಕೂಟದಲ್ಲಿ ಅರವಿಂದ್ ಬೊಲಾರ್, ಸ್ಯಾಂಡಲ್ವುಡ್ನ ನಟರಾದ ರಕ್ಷಿತ್ ಶೆಟ್ಟಿ, ರಾಜ್ ಬೇಶೆಟ್ಟಿ, ರಿಷಭ್ ಶೆಟ್ಟಿ, ಸಚಿವರಾದ ಕೋಟಾ ಶ್ರೀನಿವಾಸ್ ಪೂಜಾರಿ, ಎಸ್ ಅಂಗಾರ, ಸಂಸದ ಪ್ರತಾಪ್ ಸಿಂಹ ಪಾಲ್ಗೊಳ್ಳಲಿದ್ದಾರೆ ಎಂದು ವಿವರಿಸಿದರು. ಬಂಟ, ಬಿಲ್ಲವ, ಮಗೀರ, ಆದಿದ್ರಾವಿಡ, ಕುಲಲ, ಪರಿವಾರ ಬಂಟ, ವಿಶ್ವಕರ್ಮ ಹಾಗೂ ಮರಾಠ ಮರಾಠಿ ನಾಯಕ, ತುಳುವ ಬ್ರಾಹ್ಮಣ, ಪದಾರ್ಥಿ ಗಾಣಿಗ, ಸಮುದಾಯ ಸೇರಿ ಒಟ್ಟು ಸುಮಾರು 1,50,000 ತುಳು ಜನಾಂಗ ನೆಲೆಸಿದ್ದು. ಇವನ್ನೆಲ್ಲ ಒಂದೇ ವೇದಿಕೆಯಲ್ಲಿ ಮತ್ತು ಯುವ ಜನಾಂಗವನ್ನು ಸಂಘಟಿಸಿದ ಸಲುವಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ. ಕೊಡಗು ತುಳುವೆರ ಕ್ರಿಕೆಟ್ ಟೀಮ್ನಲ್ಲಿ ಕ್ರೀಡಾಕೂಟ ಅಂದರೆ ಇದು ಡಿಸೆಂಬರ್ 23-24 ಪ್ರತಿಯಿದ್ದು 100 ದಿನ ಜನರ ಜಿಮ್ಮೆಯ ಜಿಲ್ಲಾ ಕ್ರೀಡಾಕೂಟ ಮಡಿಕೇರಿಯಲ್ಲಿದೆ. ಇದರಲ್ಲಿ ಐಪಿಎಲ್ ಮಾದರಿಯಲ್ಲಿ ನಡೆಯಲಿದ್ದು 12 ಫ್ರಾಂಚೈಸಿ ಹಾಗೂ ಕೊಡಗಿನ 200 ಆಟಗಾರರು ಮುಖಾಂತರ ಅವರನ್ನು ಬಿಡ್ಡಿಂಗ್ ಮುಖಾಂತರ ನಾವು ಆಟಾಡಿಸ್ತೇವೆ. ಅದೇ ರೀತಿ ಪ್ರಥಮ ಬಹುಮಾನವಾಗಿ 122,333 ಆಕರ್ಷಕ ಟ್ರೋಫಿ, ಹಾಗೆ ದ್ವಿತೀಯ ಬಹುಮಾನ 66,777 ಆಕರ್ಷಕ ಟ್ರೋಫಿ ಹಾಗೂ ತೃತೀಯ ಬಹುಮಾನ ಆಕರ್ಷಕ ಟ್ರೋಫಿ. ಅದೇ ರೀತಿ ಪಂದ್ಯ ಪುರುಷೋತ್ತಮ ಆಟಗಾರನಿಗೆ ಫೈರ್ ಫಾಕ್ಸ್ ಸೈಕಲ್ ಹಾಗೂ ಬೆಸ್ಟ್ ಬೌಲರಿಗೆ ಸ್ಪೋರ್ಟ್ಸ್ ಶೂಸ್, ಹಾಗೆ ಬೆಸ್ಟ್ ಬ್ಯಾಟ್ಸ್ಮನ್ಗೆ ಫಾಸ್ಟ್ ಬ್ಯಾಕ್ ಸ್ಮಾರ್ಟ್ ವಾಚ್ ಮತ್ತು ಅತಿ ಹೆಚ್ಚು ಸಿಕ್ಸರ್ ಹೊಡೆದ ಆಟಗಾರನಿಗೆ ಇಲ್ಲವೇ ಕ್ರಿಕೆಟ್ ಬ್ಯಾಟ್ ಹಾಗೂ ಉದಯೋನ್ಮುಖ ಆಟಗಾರನಿಗೆ ಸ್ಮಾರ್ಟ್ ಮೊಬೈಲ್. ಸುದ್ದಿಗೋಷ್ಠಿಯಲ್ಲಿ ಸಮಿತಿ ಅಧ್ಯಕ್ಷ ದೀಪಕ್ ರೈ, ಸದಸ್ಯರಾದ ಕೇಶವ್ ಶೆಟ್ಟಿ, ದಿವ್ಯ ಪೂಜಾರಿ, ಕೀರ್ತನ ರೈ ಹಾಜರಿದ್ದರು.